ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ. ಕುಮಟಾ ತಾಲೂಕಿನ ದಿಬ್ಬಿಯ ಡಿಜೆವಿಎಸ್ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶೈಕ್ಷಣಿಕ ಸಾಧನೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೀರ್ತಿ ತರುವಂತಾಗಬೇಕು ಎಂದು ಹೇಳಿದರು. ಶಾಲೆಯ ಪರವಾಗಿ ಶಾಸಕ ದಿನಕರ್ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ ಎಂಎಚ್ ನಾಯ್ಕ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ ಯುವರಾಜ್ ಗೌಡ ಇವರನ್ನ ಸನ್ಮಾನಿಸಲಾಯಿತು. ಶಾಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜನವರಿ 4 ರಿಂದ ಜನವರಿ 6 ರವರೆಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದ ರೋಟರಿ 3170 ಜಿಲ್ಲಾ ಕಾನ್ಫರೆನ್ಸ್ ಸಮಾರಂಭದಲ್ಲಿ ಕಾರವಾರದ ರೋಟರಿ ಕ್ಲಬ್ನ 2017 ಮತ್ತು 2018 ಸಾಲಿನಲ್ಲಿ ರೋಟರಿಯ ಅಧ್ಯಕ್ಷರಾದ ರಾಜೇಶ್ ವೆರ್ಣೇಕರ್ ಅವಧಿಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೈಗೊಂಡಂತಹ ಅನೇಕ ಸಾಮಾಜಿಕ ಸೇವೆಗಳನ್ನು ಹಾಗೂ ಜನೋಪಯೋಗಿ ಯೋಜನೆಗಳನ್ನು ಒದಗಿಸುವ ಸಲುವಾಗಿ ಜಿಲ್ಲಾ ಪ್ರಾಂತಪಾಲರಾದಂತಹ ಆನಂದ್ ಕುಲಕರ್ಣಿ, ಅದೇ ಸಾಲಿನ ಅಧ್ಯಕ್ಷರಾದಂತಹ ರಾಜೇಶ್ ವೆರ್ಣೇಕರ್ ಅವರಿಗೆ ಎಕ್ಸಲೆನ್ಸ್ ಅವಾರ್ಡ್ ಹಾಗೂ ಅದೇ ಸಾಲಿನ ಕಾರ್ಯದರ್ಶಿಯಾದಂತಹ ಸಾತಪ್ಪ ತಾಂಡೇಲ್ ಅವರಿಗೆ ಜಿಲ್ಲಾ ಪ್ರಾಂತಾಲಯದ ಎಕ್ಸಲೆನ್ಸ್ ಅವಾರ್ಡ್ಗೆ ಭಾಜನರಾಗಿದ್ದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೂಡ ನೀಡಿರುತ್ತಾರೆ. ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ವೇಳೆ ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಲಾಗಿದ್ದಂತಹ ತಮಿಳುನಾಡು ಮೂಲದ ವ್ಯಕ್ತಿ ಮೃತಪಟ್ಟ ಘಟನೆ ಶನಿವಾರ ನಡೆದಿದೆ. ವಿನೋಜ್ ಮಿಲಿಕಾಯಿ 32 ವರ್ಷದವನು ಮೃತಪಟ್ಟವನಾಗಿದ್ದಾನೆ. ಈತ ಅರಬ್ಬಿ ಸಮುದ್ರದ ದೇವಗಡದ ದ್ವೀಪದ ಸಮೀಪ ಶ್ರೀ ಆರ್ಯದುರ್ಗ ಪ್ರಸನ್ನ ಎಂಬ ಹೆಸರಿನ ಮೀನುಗಾರಿಕೆ ದೋಣಿಯ ಮೇಲೆ ಶನಿವಾರ ಮೀನುಗಾರಿಕೆಗೆ ತೆರಳಿದ್ದ. ಈ ವೇಳೆ ತೀವ್ರ ಅಸ್ವಸ್ಥಗೊಂಡು ಕುಸಿದು ಬಿದ್ದ ಕಾರಣ ಜೊತೆಯಲ್ಲಿದ್ದ ಮೀನುಗಾರರು ಆತನನ್ನ ಬಂದರಿಗೆ ವಾಪಸ್ ತಂದು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ತಂದಿದ್ದರು. ಬಳಿಕ ಪರೀಕ್ಷಿಸಿದ ವೈದ್ಯರು ತೀವ್ರ ಹೃದಯಾಘಾತದಿಂದ ಈಗಾಗಲೇ ಮೃತಪಟ್ಟಿದ್ದಾನೆ ಎಂದು ಘೋಷಿಸಿದ್ರು. ಈ ಪ್ರಕರಣ ಶಹರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕಾರವಾರ ನಗರದ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿಯಲ್ಲಿ ಪ್ರೀಮಿಯರ್ ಟ್ಯಾಲೆಂಟ್ ಸರ್ಚ್ 2019 ಕಾರ್ಯಕ್ರಮ ಭಾನುವಾರ ನಡೆಯಿತು. ಕಾರ್ಯಕ್ರಮವನ್ನು ವಿಜ್ಞಾನ ಲೇಖಕ ಸುಧೀಂದ್ರ ಹಲ್ಲೋಡಿ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡಿದ್ರು. ಕಾಲೇಜಿನ ವಿಜ್ಞಾನ ಉಪನ್ಯಾಸಕ ಅರುಣ್ ಕುಮಾರ್ ವೃತ್ತಿ ಮಾರ್ಗದರ್ಶನ ಉಪನ್ಯಾಸ ನೀಡಿದ್ರು. ಪ್ರೀಮಿಯರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಎಸ್ಜಿ ಕಾಮತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ನಾಯಕ್, ಸೊಸೈಟಿಯ ಕಾರ್ಯದರ್ಶಿ ಎನ್ಎ ಶಾನ್ಬಾಗ್, ಉಪಾಧ್ಯಕ್ಷ ರಾಜೇಶ್ ನಾಯಕ್, ಬಾಲಭವನದ ಇಂಗ್ಲಿಷ್ ಮೀಡಿಯಂ ಕಿಲ್ನ ಮುಖ್ಯ ಶಿಕ್ಷಕಿ ಸೀಮಾ ನಾಯಕ್, ಫ್ಯೂಚರ್ ಅಕಾಡೆಮಿಯ ಮೂಡಬಿದ್ರೆಯ ವ್ಯವಸ್ಥಾಪಕ ಮಂಡಳಿಯ ಟ್ರಸ್ಟಿ ಅಕ್ಕಮ್ಮ, ಪ್ರೀಮಿಯರ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಗೋವಿಂದಪ್ಪ ಹಾಜರಿದ್ದರು. ಅಪರ ಆಯುಕ್ತಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಹಾಗೂ ಡಾಕ್ಟರ್ ಎಚ್ಎಫ್ ಕಟ್ಟಿಮನಿ ಪ್ರೌಢಶಿಕ್ಷಣ ಪ್ರತಿಷ್ಠಾನದ ಇವರ ಆಶ್ರಯದಲ್ಲಿ ಕುಮಟಾದ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ರಗಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ 2017 ಮತ್ತು 2018 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿಯೇ ವಿಷಯವಾರು ಗರಿಷ್ಠ ಶೇಕಡಾವಾರು ಸರಾಸರಿ ಅಂಕಗಳನ್ನು ದಾಖಲಿಸಿದ ಕುಮಟಾದ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಸಿವಿಎಸ್ಕೆ ಪ್ರೌಢಶಾಲೆಯಲ್ಲಿ 4 ವಿಷಯದ ಶಿಕ್ಷಕರನ್ನು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಬಸವರಾಜ್ ಹೊರಟಿಯವರು ಗೌರವಿಸಿ ಸನ್ಮಾನಿಸಿದರು.